वर्णाश्रम प्रतिष्ठाता श्रीमान् मुक्ति प्रदायकः शिष्योपदेश निरतो भक्ताभीष्ट प्रदायकः प्रिय मित्ररिगे स्वागत बेळकु तोरिद गुरु श्री चंद्रशेखर भारती ई पुस्तकद मरळि श्री शारदय सन्निधिगे एंब आरनेय अध्याय निमगागि ಶಾಸ್ತ್ರಿಗಳು ಶೃಂಗೇರಿಗೆ ಇನ್ನು ಮರಳಿ ಬರುವುದಿಲ್ಲವೇನೋ ಎಂದು ಅನುಮಾನಿಸುತ್ತಿದ್ದ ಹಲವರು ನೆರೆಹೊರೆಯವರಿಗೆ ಆ ದಂಪತಿಗಳು ಹಿಂದಿರುಗಿ ಬಂದುದು ಅದು ಹರ್ಷ ಸಂತೋಷದಿಂದ ಬಂದದ್ದು ವಿಸ್ಮಯವನ್ನೂ ತೃಪ್ತಿ ಸಂತೋಷಗಳನ್ನೂ ತಂದಿತು. ಪ್ರತಿಯೊಬ್ಬರೂ ಅವರನ್ನು ಕಂಡು ಯೋಗಕ್ಷೇಮ ವಿಚಾರಿಸಿ ತಮ್ಮ ಸಂತೋಷ ಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದರು. ಅವರ ತೀರ್ಥಯಾತ್ರೆಯ ಅನುಭವವನ್ನೆಲ್ಲ ಕುತೂಹಲದಿಂದ ಕೇಳಿ ತಿಳಿದುಕೊಳ್ಳುತ್ತಿದ್ದರು. ಶಾಸ್ತ್ರಿಗಳ ಮುಖ್ಯವಾಗಿ ಲಕ್ಷ್ಮಮ್ಮನವರ ಚಿಂತೆಯ ದಿನಗಳು ಕಳೆದಂತೆ ಕಂಡವು. ಶೃಂಗೇರಿಗೆ ಮರಳಿ ಶ್ರೀ ಗುರುವರ್ಯರ ದರ್ಶನ ಪಡೆದಾಗ ಗುರುಗಳು ಆ ದಂಪತಿಗಳಲ್ಲಿ ಅಪೂರ್ವ ತೃಪ್ತಿ ಸಮಾಧಾನಗಳು ಮೂಡಿರುವುದನ್ನು ಕಂಡು ಸಮಾಧಾನ ಹೊಂದಿದರು. ತಮ್ಮ ಆಂತರ್ಯದಲ್ಲಿದ್ದ ಅಭೀಪ್ಸೆಯನ್ನೇ ಭಗವಂತನು ಕರುಣಿಸುವನೆಂದು ನಂಬಿದ್ದ ಶಾಸ್ತ್ರಿಗಳು ಲಕ್ಷ್ಮಮ್ಮನವರು ಗುರುಗಳನ್ನು ಸಂದರ್ಶಿಸಿ ಕೃತಾರ್ಥರಾದರು. ಗುರುಗಳು ಭಗವಂತನ ಅನುಗ್ರಹ ನಿಮ್ಮಲ್ಲಿ ನೆಲೆಸಲಿ ಎಂದು ಆಶೀರ್ವದಿಸಿದ್ದರು. ತೀರ್ಥಯಾತ್ರೆಯಿಂದ ಹಿಂದಿರುಗಿ ಬಂದ ಮೇಲೆ ಶಾಸ್ತ್ರಿಗಳ ಮನೆ ಕಳೆಗೂಡಲಾರಂಭಿಸಿತು. ಅವರ ಕಷ್ಟದ ದಿನಗಳೂ ಕಳೆಯಲಾರಂಭಿಸಿದವು. ತನುಮನಗಳಲ್ಲಿ ಉತ್ಸಾಹ ಲವಲವಿಕೆಗಳು ಕಾಣಿಸಿಕೊಂಡವು. ಯಾವಾಗಲೂ ವ್ಯಾಕುಲಿತರಾಗಿದ್ದು ಚಿಂತೆಯಿಂದ ಮಂಕಾಗಿದ್ದ ಆ ಲಕ್ಷ್ಮಮ್ಮನವರಲ್ಲಿ ಮಹಾಲಕ್ಷ್ಮಿಯಂತೆ ನಗು ನಗುತ್ತಾ ಮನೆಯಲ್ಲೆಲ್ಲ ಹಿಗ್ಗು ತುಂಬಿದ್ದ ಈ ಲಕ್ಷ್ಮಮ್ಮನವರಲ್ಲಿ ಕೆಲ ದಿನಗಳು ಕಳೆದ ಬಳಿಕ ದಿವ್ಯಸತಿ ಲಕ್ಷ್ಮಮ್ಮನವರಿಗೆ ಮತ್ತೊಮ್ಮೆ ಮಾತೃತ್ವದ ಯೋಗ ಲಭಿಸುವ ಸೂಚನೆಗಳು ಕಂಡುಬಂದವು. ಆ ದಿನಗಳಲ್ಲಿ ಆಕೆಯ ಮನಸ್ಸು ಪ್ರಫುಲ್ಲಿತವಾಗಿತ್ತು. ಅನಿರ್ವಚನೀಯವಾದ ತೃಪ್ತಿಯಿಂದ ಹೃದಯ ತುಂಬಿ ಬಂದಿತ್ತು. ಯಾವಾಗಲೂ ಸದ್ವಿಚಾರಗಳೇ ಮೂಡುತ್ತಿದ್ದವು. ಸಾಧು ಸಂತರ ಜೀವನ ಚರಿತ್ರೆಗಳನ್ನು ಕೇಳುವ ಇಚ್ಛೆಯುಂಟಾಗುತ್ತಿತ್ತು. ಪೂಜೆ ಪುರಸ್ಕಾರ ವ್ರತ ನಿಯಮಗಳಲ್ಲಿ ಸದಾ ತೊಡಗಿರುವ ಆಸೆಯುಂಟಾಗುತ್ತಿತ್ತು. ಅವರ್ಣನೀಯವಾದ ಸುಖದಲ್ಲಿ ಆಕೆಯ ತನುಮನವೆಲ್ಲವೂ ತೇಲುತ್ತಿತ್ತು. ಶಾಸ್ತ್ರಿಗಳಿಗೆ ಭಗವದಿಚ್ಛೆಯ ಅರಿವಾಯಿತು. ತೀರ್ಥಯಾತ್ರೆಯ ನೆಪದಲ್ಲಿ ಶ್ರೀ ಮಹಾಬಲೇಶ್ವರನು ತಮ್ಮನ್ನು ಕರೆಸಿಕೊಂಡುದು ಪುತ್ರಾನುಗ್ರಹ ಮಾಡುವುದಕ್ಕೆ ಎಂಬ ಭಾವನೆ ಮೂಡಿತು. ಶ್ರೀ ಮಹಾಬಲೇಶ್ವರನಿಂದ ಅನುಗ್ರಹಿತವಾದ ಶಿಶುವನ್ನು ಶ್ರೀ ಶಾರದಾಂಬೆಗೆ ಅರ್ಪಿಸುತ್ತೇನೆ ಎಂಬುದಾಗಿ ಮನಸ್ಸಿನಲ್ಲಿಯೇ ಅಂದುಕೊಂಡರು. ಶಾಸ್ತ್ರಿಗಳ ಮನಸ್ಸಿನಲ್ಲಿ ಇಂತಹ ಸಂಕಲ್ಪವನ್ನು ಮೂಡಿಸಿದ ಆ ಭಗವಂತನ ಉದ್ದೇಶವೆಂಥದಿತ್ತು? ದಂಪತಿಗಳು ಯಾವಾಗಲೂ ಹರ್ಷ ಸಂತೋಷ ಚಿತ್ತರಾಗಿದ್ದರು. ಚಿಂತೆ ವ್ಯಸನಗಳು ಅವರನ್ನು ಬಿಟ್ಟೋಡಿದ್ದವು. ಹೃದಯದಲ್ಲಿ ತೃಪ್ತಿ ಸಮಾಧಾನಗಳು ತುಂಬಿ ತುಳುಕುತ್ತಿದ್ದವು. ಕಾಯ ವಾಚ ಮನಸ ಅವರು ಶುದ್ಧರಾಗಿದ್ದು ತಮ್ಮ ವಂಶದಲ್ಲಿ ಮುಂದೆ ಜನಿಸಲಿರುವ ಶಿಶುವಿನ ಸ್ವಾಗತ ಸಿದ್ಧತೆಯಲ್ಲಿದ್ದರು. ಸಂಭ್ರಮ ಸಂತೋಷದಿಂದ ಹರ್ಷೋಲ್ಲಾಸಗಳಿಂದ ಕೌತುಕಪೂರ್ಣರಾಗಿ ಆ ಪವಿತ್ರ ದಿನಕ್ಕಾಗಿ ಕಾದಿದ್ದರು. ಶ್ರೀ ನಂದನ ಸಂವತ್ಸರ ಆಶ್ವಯುಜ ಬಹುಳ ಏಕಾದಶಿ ರವಿವಾರ ಶಾಲಿವಾಹನ ಶಕ 1885 ದಿನಾಂಕ 16/10/1892 ಸೂರ್ಯೋದಯ ನಂತರದಲ್ಲಿ ಸೌಭಾಗ್ಯವತಿ ಲಕ್ಷ್ಮಮ್ಮನವರು ಪುತ್ರರತ್ನಕ್ಕೆ ಜನ್ಮವಿತ್ತರು. ಅಂದಿನವರೆಗೆ ಚಿಂತೆ ಶೋಕಗಳಿಗೆ ವ್ಯಾಕುಲಕ್ಕೆ ಭಯ ಭೀತಿಗೆ ಕಾರಣವಾಗಿದ್ದ ಆ ಗೃಹ ಮಗುವಿನ ಜನನದಿಂದ ಸುಖ ಸಂತೋಷಕ್ಕೆ ಹರ್ಷೋಲ್ಲಾಸಗಳಿಗೆ ಆಗರವಾಯಿತು. ತನ್ನ ಮಾತಾಪಿತರ ವಂಶವನ್ನು ಪಾವನಗೊಳಿಸುವವನೂ ತನ್ನ ನಡೆನುಡಿಯಿಂದ ಎಲ್ಲರಿಗೂ ಮಾರ್ಗದರ್ಶಿಯಾಗುವವನೂ ತನ್ನ ಅಮೃತವಾಣಿಯಿಂದ ಎಲ್ಲರನ್ನೂ ಸನ್ಮಾರ್ಗಕ್ಕೆ ತರುವವನೂ ಲೋಕಹಿತ ಚಿಂತಕನೂ ಜ್ಞಾನಿಯೂ ಪರಮವಿರಾಗಿಯೂ ಶ್ರೀ ಶಂಕರರೂಪಿಯೂ ಆದ ಪುತ್ರರತ್ನನು ಕತ್ತಲು ತುಂಬಿದ್ದ ಮಾತೃ ಹೃದಯದಲ್ಲಿ ಚಂದ್ರನಂತೆ ಬೆಳಗಿದನು. ಶ್ರೀ ಮಹಾಬಲೇಶ್ವರನ ಅನುಗ್ರಹದಿಂದ ಜನಿಸಿದ ಆ ಪುತ್ರನನ್ನು ಶ್ರೀ ಶಾರದೆಯ ಸೇವೆಗೆ ಒಪ್ಪಿಸುವುದಾಗಿ ಆ ತಂದೆ ತಾಯಿಯರು ಹರಸಿಕೊಂಡರು. ಆ ಮಗುವಿನ ಲಾಲನೆ ಪಾಲನೆ ರಕ್ಷಣೆ ಎಲ್ಲವೂ ಶ್ರೀ ಶಾರದಾಂಬೆಯ ಹೊಣೆಯಾಯಿತಲ್ಲವೇ? ಆ ಜಗನ್ಮಾತೆಯ ಆಣತಿಯಂತೆ ತಾವು ಕೇವಲ ಮಗುವನ್ನು ನೋಡಿಕೊಳ್ಳುವವರು. ದಾದಿಯ ಕೆಲಸದಂತೆ ತಮ್ಮದು ನಿಷ್ಕಾಮ ಕರ್ಮ. ಆ ಭಾವನೆಯಿಂದಲೇ ಜಗನ್ಮಾತೆ ತಮ್ಮಲ್ಲಿ ಬಿಟ್ಟ ನಿಧಿ ಎಂಬ ನಂಬಿಕೆಯಿಂದಲೇ ಆ ನಿಧಿಯನ್ನು ಜೋಪಾನಪಡಿಸುವಂತೆಯೇ ಅತ್ಯಂತ ಶ್ರದ್ಧೆಯಿಂದಲೂ ಎಚ್ಚರಿಕೆಯಿಂದಲೂ
ಅವರು ಮಗುವನ್ನು ನೋಡಿಕೊಂಡರು. ಹನ್ನೊಂದನೆಯ ದಿನ ಜಾತಕರ್ಮ ನಾಮಕರಣಾದಿಗಳನ್ನು ನೆರವೇರಿಸಿ ಶ್ರೀ ನರಸಿಂಹ ಎಂಬ ಹೆಸರಿನಿಂದ ಕರೆದರು. ತಮಗೆ ಪುತ್ರೋತ್ಸವವಾದುದನ್ನು ಶಾಸ್ತ್ರಿಗಳು ಗುರುಗಳಲ್ಲಿ ನಿವೇದಿಸಿಕೊಂಡು ಮಗುವಿಗೆ ತಮ್ಮ ಕುಲದೇವರಾದ ಶ್ರೀ ನೃಸಿಂಹಸ್ವಾಮಿಯ ಹೆಸರನ್ನೇ ಇಟ್ಟಿರುವುದಾಗಿ ನಿವೇದಿಸಿಕೊಂಡರು. ಶಾಸ್ತ್ರಿಗಳ ಕಷ್ಟ ಪರಂಪರೆಗಳನ್ನೆಲ್ಲ ಕಳೆದು ಅವರಿಗೆ ಸುಖ ಸಂತೋಷಗಳು ಲಭ್ಯವಾಗುತ್ತಿರುವುದನ್ನು ಅರಿತು ತಾವು ಸಹ ಆ ವಿಷಯದಲ್ಲಿ ಸಂತೋಷಿತರಾಗಿ ಗುರುವರಿಯರು ಶಾಸ್ತ್ರಿಗಳನ್ನು ಹೃತ್ಪೂರ್ವಕವಾಗಿ ಆಶೀರ್ವದಿಸಿದುದಲ್ಲದೆ ಶಿಶು ನರಸಿಂಹನನ್ನೂ ಆಶೀರ್ವದಿಸಿದರು. ಅಂದಿನಿಂದಲೇ ಪ್ರಾರಂಭವಾಯಿತು ಶ್ರೀ ಗುರುಕೃಪೆ ನರಸಿಂಹನ ಮೇಲೆ. 7ನೇ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.